नमस्कार ना नोड़ महाराष्ट्र राज्य सोलापुर जिले अक्कलकोड तालूक दुदिनी पट्टण अंतर्गत शिवाजी नगर गांधी नगर तांडी मुख्यवा बंजार समाज जन इवे लंबाणी जनर करियल भाग नडेदाड़ देवरे प्रसिद्धि पड़ी परम पूज्य मौन तपस्वी श्वेत शांत श्रीमन निरंजन प्रणव स्वरूप श्री जडे शांतलिंगेश्वर महास्वामी कृपाशीर्वाद मार्गदर्शन समुपदेशन लंबाणी जनर तम जीवन अमूलाग्र बदलाये इवर बहला जन अनेक चट बलिया तम जीवन हाँ परम पूज्य गुर सानिध्य बंद नुर मार्गदर्शन तमेलू शेरे शिंदी कुड़ी चट त्यजी समाज के मादरिया तम चटू तम आरोग्य सुधार तम उद्योग व्यवसाय नौकरी प्रगति साधी आर्थिक पट्ट सुधार समाज के आदर्शवी तोरिकोट्टिदारे बन्नी विषय ना कौणवते बोरे हिस्ट्री ने कोना तोरे बात वर्ष ओके ठीक सामाजिक परिवर्तन आगे गुरु अंत नोड़क बंद जन बहुत सिनिमा मराठी सिनिमा ಏನ್ ಮಾಡ್ತೀರಿ ಅಲ್ಲಲ್ಲ ಯಾಕ್ ಬಂದಿರತ್ರಿ ಎಲ್ಲ ಇಲ್ಲಿ ಮನ್ ಮುತ್ತವರು ಸರ್ ಬಾ ಅಂತ ಹೇಳ್ತಾರೆ ಇದಕ್ಕೆ ಬಂದಿರಿ ನೀವು ಎಲ್ಲರೂ ಎಡಮಿಸಿ ಹೋಗಂಗಿದ್ರಿ ಸಿಗಲ್ಲ ತಿಳಿ ಅದಕ್ಕೆ ಬಾ ಅಂತ ನೀವು ಮಧ್ಯ ಮುಕ್ತ ಗ್ರಾಮ ಗಾಂಧಿನಗರ ಯಾವ ರೀತಿ ಮಾಡಿದ್ರಿ ನೀವು दारूबंदी ना अंदेव्री मत
ಒಂದು 10 ದಿವಸ ಟೈಮ್ ಕೊಡ್ರಿ ಅಜ್ಜವ್ರೆ, ಆ 10 ದಿವಸ ಮೇಲೆ ನಾವು ಎಲ್ಲ ಮೀಟಿಂಗ್ ತಗೊಂಡ್ರೆ ನಿಮಗೆ ನಾವು ಹೇಳ್ತೇವೆ. ಮತ್ತೆ ಬಂದ್ರಿ ಗುರುಗಳು? ಮತ್ತೊಮ್ಮೆ ಬಂದಿವ್ರಿ. ಏನಂದ್ರು ಗುರುಗಳು ಆಗ್ಯದನ್ ಕೇಳಿದ್ರು, ಮಂದಿ ಥೋಡೆ ಬಂತ ಆಗಿತ್ರಿ, ಒಳಗೆ ಒಂದು ಮಂದಿ ಕುಡಿಸ್ತಿ ಥೋಡೆ, ಎಲ್ಲ ಪೂರಾನೇ ಬಂದ್ ಮಾಡಿ ದುಕಾನ್ ಇದೆ ನಮ್ಮ ತಾಟದ ಒಳಗೆ ಬಂದ್ ಮಾಡಿ ಹಂಗಾದ ಮುಂದೆ ಬರ್ತೇವೆ ನಿಮ್ಮಲ್ಲಿ. ಏನಂತ ಗುರುಗಳು ಆದೇಶ ಮಾಡಿದ್ರು? ಆದೇಶ ಮಾಡಿದ್ರು. ಆದೇಶ ಪ್ರಕಾರ ನೀವೇನ್ ನಡ್ಕೊಂಡ್ರಿ? ಪೂರಾ ದುಕಾನ್ ಬಂದ್ ಮಾಡಿದೇವ್ರಿ, ಕುಡಿಯೋದು ಬಂದ್ ಮಾಡಿದೇವು, ಎಲ್ಲ ಬಂದ್ ಮಾಡಿ ಅಜ್ಜಾವ್ರಿ ನಮ್ಮ ತಾಣದ ಮಾಡದ ದಯ ಮಾಡ್ಸೋದು. ದಯ ಮಾಡ ಆ ಪ್ರಕಾರ ನಿಮ್ಗೆ ಈಗ ಹೆಂಗ ಅನಿಸ್ತದ ಅನಿಸಿಕೆ? ನಿಮ್ಗೆ ವ್ಯವಸ್ಥಿತ ಅದ? ಈ ಮೊದಲು ನೀವು ಚಟ ಮಾಡ್ತಿದ್ರಿ, ಅವಾಗಿನ ನೆಮ್ಮದಿ ಈಗಿನ ನೆಮ್ಮದಿ ಏನ್ ವ್ಯತ್ಯಾಸ ಅದ? ಈಗ ಸಿಕ್ಕಾದ ಸಂಪೂರ್ಣ ತೃಪ್ತಿದಾಗಿದೆ ನಿಮ್ಮೆಲ್ಲ ಸಂಸಾರಗಳು, ಒಳ್ಳೆ ವ್ಯವಸ್ಥಿತ ನಡೆದ. ಇವೆಲ್ಲ ಎಷ್ಟು ತಂಡಗಳು ದಾರುಗುಂದಿಗೆ ಮದ್ಯಪಾನ ಸದಸ್ಯರು ಎಷ್ಟು ತಂಡಗಳಿಂದ ಬಂದಿರಿ? ಎರಡು ತಂಡ. ಯಾವ್ಯಾವ ತಂಡಗಳು? ದುದಿನಿ ಎರಡು ದುದಿನಿ ಹೊಂದ್ಕೊಂಡಿದ್ದೀವಿ. ನೀವು ಯಾರು? ನಿಮ್ಮ ಹೆಸರು? ಶಿವಾಜಿ ನಗರ ತಂಡ. ನಿಮ್ಮ ಹೆಸರು? ಶಂಕರ್ ರಾಠೋಡ್. ಈಗ ಅದ ಶಂಕರ್ ಪಾಂಡು ರಾಠೋಡ್. ಶಂಕರ್ ಪಾಂಡು ರಾಠೋಡ್. ಮತ್ತೆ ನೀವು ಮದ್ಯ ಮುಕ್ತ ತಾಂಡ ಮಾಡ್ಬೇಕಾದ್ರೆ ಯಾವ್ಯಾವ ರೀತಿ ಯೋಜನೆ ಹಾಕೊಂಡು ಮಾಡಿದ್ರಿ? ಗುರುಗಳ ಆಜ್ಞೆ ಏನ್ ಪಾಲಿಸಿದ್ರಿ? ನೋಡ್ರಿ, ನಮ್ದು ತಾಂಡದಾಗ ದಾರು ಭಯಂಕರ ತ್ರಾಸ ನಡೆದಿತ್ರಿ, ಸಣ್ಣು ದೊಡ್ಡ ಮಕ್ಕಳು ಎಲ್ಲ ಗುಡ್ಡೆ ಕಟ್ಟಿದ್ರು. ಅದಕ್ಕೆ ನಾವು ಥೋಡಿ ವಿಚಾರ ಮಾಡಿದೆವು, ಇಲ್ಲಿ ಹ್ಯಾಂಗ್ ಮಾಡ್ಬೇಕು, ಇಲ್ಲ ಆದ್ರೆ ಹ್ಯಾಂಗ್ ಮಾಡ್ಬೇಕು ಅಂತ ನಾವು ವಿಚಾರ ಮಾಡಿದ್ವಿ. ಆಮೇಲೆ ಮತ್ತವ್ರಿಗೆ ಕರೆಸಬೇಕು, ಸಿಮ್ ಕರೆಸಿದೇವ್ರಿ, ಕರೆಸ್ಕಿ ಸಿಮ್ಮತ್ತೆವ್ರು ನೋಡಿದ್ರು ಎಲ್ಲ ಮತ್ತಿದೆ, ನಮ್ಮ ತಾಂಡಗಳು ಎಲ್ಲ ಜೋಪಡಿ ಪಿಪಡಿ ಎಲ್ಲ ನೋಡಿದ್ರು. ಮತ್ತವ್ರು ನೋಡ್ಕೇಸಿ ಹೇಳಿದ್ರು, ಮತ್ತೆ ಈಗ ನೋಡ್ಕೇಸಿ ಮತ್ತವ್ರು ಏನು ಹೇಳ್ತಾರ್ರಿ ನಮಗೆ, ಮತ್ತೆ ಇದು ಎಲ್ಲ ಇಂಟು ಎಲ್ಲ ನೀವು ಗಣವತಿ ಇರೋದು ಹ್ಯಾಂಗ ಅದ್ರಿಸಿ ತಾವೇ ವಿಚಾರ ವಿಚಾರ ಮಾಡ್ಕೇಸಿ ಅವ್ರು ಹೇಳಿದ್ರು. ನೋಡಪ್ಪ, ಇದು ಇವೆಲ್ಲ ಮುಂದಣಿಗೆ ಜಾತ್ರೆ ಬರಹಟ್ಟಿಗೆನೆ ಇವು ಒಟ್ಟು ಎಲ್ಲ ಮನಿ ಆಗ್ತಾವ ತಂದ್ರು. ಮುಖ್ಯವರು ಜೋಪಡಿ ಹೋಗಿ ಮನಿ ಆಗ್ತಾವ ತಂದ್ರು. ನಾವು ಅಂದೇವು ಏನು ವಿಚಿತ್ರ ಆಟ ಅದ ಇದು, ಒಂದು ವರ್ಷದಾಗ ಮುಖ್ಯವರು ಇವೆಲ್ಲ ಮನಿ ಆಗ್ತಾವ ಕಟ್ಟಡ ಆಗ್ತಾವ ಅಂತ ಹೇಳಿದ್ರು. ಹ್ಯಾಂಗ ಆಗ್ತಿರ್ಬೇಕೇನು ಪರಮಾತ್ಮ ಮ್ಯಾಲಿಂದ ಬರ್ತಾನೇನು, ಮುಖ್ಯವ್ರು ಹಿಂಗೆ ಹಾಗೆ ಹೇಳಿದ್ರು ಅನ್ನೋದು ನಾವು ಆಶ್ಚರ್ಯ ಆಯ್ತು. ಮುತ್ತವ್ರು ಮುಂದೆ ಅಟ್ಟಿ ಹೇಳಿ ಹೋದ ಬಳಕ್ರಿ ನೋಡ್ರಿ, ವರ್ಷಿನ ಮೇಲೆ ಎಷ್ಟೇ ದೋನ್ ಮನಿ ಮಂಜೂರಾಗಿ ಬಂದ್ರಿ, ತಾಂಡ ಸಂಪೂರ್ಣ ಪರಾಜಯ ಆದ್ರಿ, ತನ ನಮ್ಮ ತಾಂಡ ಸಂಪೂರ್ಣ ಮನಿ ಆಯ್ತು. ಆ ಮನಿ ಆದ್ರೂಪಲೇ ಮುಂದೆ ನಮ್ಗೆ ಎಲ್ಲ ಮಾತಿರಿ ಅನುಭವ ಆಗ್ಲಿಕತ್ರಿ, ಮುಂದೆ ಕುಡಿಯೋದು ಭಾಳ ಜೋರು ಆಗ್ಲಿಕತ್ತು, ಕುಡಿಯೋದು ಭಾಳ ಜೋರು ಆಗ್ಲಿಕತ್ತ. ಮುತ್ತವ್ರು ಬಂದೇವು ಯಾವ ಮಾಡಿದ್ವು ನೋಡ್ರಿ, ಏ ನೀವು ಎಲ್ಲರೂ ಕುಡಿಯೋದು ಎಸ್ ನಾವು ಬಂದ್ ಮಾಡಿದ್ರೆ ನಾ ಬರ್ತೀನಿ ನೋಡ್ರಿ. ಮುತ್ತವ್ರ ನಮ್ ತೊಗೊಂಡೇ ಟೈಮ್ ಕೊಡ್ರಿ, ನಾವು ವಿಚಾರ ಮಾಡ್ತೀವಿ ಎಲ್ಲ ಮಾಡ್ತೀವಿ ವಿಚಾರ ಮಾಡ್ತೀವಿ ಸಮಾಜದ ಎರಡು ತಾಂಡ, ಶಿವಾಜಿನಗರ ಗಾಂಧಿನಗರ ಎರಡು ತಾಂಡ ಕಲ್ತು ವಿಚಾರ ಮಾಡಿದ್ವಿ. ವಿಚಾರ ಮಾಡ್ತೀವಿ ಮುತ್ತವ್ರ ಬಂದು ಬಂದ್ರಿ, ಎಲ್ಲರೂ ಬಿಡ್ತೀರಿ ನಾವು ಹಾಂ ಬಿಡ್ತೇವ್ರಿ ಗುರುಗಳೇ, ನಾವು ಬಿಟ್ಟು ನಾವು ನೀವು ಹೇಳಿದ ಹಾದಿಗೆ ನಾವು ನಡೀತೇವೆ ರೀ. ಅದಕ್ಕೆ ನಾವು ಇಷ್ಟೆಲ್ಲ ವಿಚಾರ ಮಾಡ್ಕೊಂಡು ಕಿಸಿ ಎಲ್ಲರೂ ಬಂದೆವು, ಮತ್ತು ನೀವು ಎಲ್ಲರೂ ಮಾಡ್ತಿರ ನೀವು ಮಾಡ್ತೇವ್ರಿ, ಮತ್ತು ಇದು ಪಾಲ್ಕಿದು ಮಾಡ್ತಿರ ನೀವು ಪಾದಯಾತ್ರೆ ಮಾಡ್ತಿರಿ, ನೀವು ಹೇಳಿದ ನಾವೆಲ್ಲ ಮಾಡ್ತೇವ್ರಿ ಕಿಸಿ ಗುರುಗಳಿಗೆ ಹೇಳಿದೇವ್ರಿ ಸರಿಯಾಗಿ ಹೇಳೋಣ. ಮತ್ತು ಗುರುಗಳಿಗೆ ಬಂದು ಕಿಸಿ ಎಲ್ಲ ಪಾಲ್ಕಿ ಐತ್ರಿ ಪಾದಯಾತ್ರೆ ಐತ್ರಿ, ನಮ್ಮ ತಾಂಡಗಳು ಗುರುತು ಅನ್ನೋದು ಅದು ಸ್ವಚ್ಛ ಅದು ಮಂದಿ ಭಾಳ ಸಮಾಧಾನ ಶಾಂತಿ ಎಲ್ಲ ಸಿಕ್ಕದ್ರಿ, ಎಲ್ಲ ಮಾತಿಲ್ಲೇ ನಮ್ಮದು ಗುರುಗಳು ಚಲೋ ಮಾಡ್ಯಾರ್ರಿ, ಯಾ ಮಾತಿಲ್ಲದೆ ಕಡಿಮೆ ತಪ್ಪದೆ ನಮ್ಮದು ಸರಿ ಸಂಪತ್ತು ನಡೆದವರು. ಈ ಪೂಜ್ಯರ ಆಜ್ಞೆ ಪ್ರಕಾರ ನೀವು ಮದ್ಯ ಮುಕ್ತ ಮಾಡಿರಿ, ಈಗ ಹೆಂಗ ಅನಿಸ್ತದೆ ನಿಮಗೆ? ಅಗದಿ ಚಲೋ ಅನ್ನಿಸ್ತದ್ರಿ, ಭಾಳ ಸೂಕ್ಷ್ಮ ಅದರಿ, ಭಾಳ ಶಾಂತ ಅದರಿ, ಕಿರಿಕಿರಿಲ್ಲ, ಜಗಳಿಲ್ಲ, ಏನಿಲ್ಲ, ಎಲ್ಲ ಮಾತಿಲ್ಲೇ ಅಗದಿ ಭಾಳ ಚಲೋ. ನೀವು ಹಿರಿಯರು ಅಷ್ಟೇ ಮಾಡಿರೋ ಈಗ ನಮ್ಮ ಮದ್ದಳ ಕಡಿ ಭಾರ ಐತ್ರಿ, ಭಾರ ಇತ್ತು ಹಾದಿ ಮೇಲೆ ನಮ್ಮ ನೆರೆ ಹೊಲ್ದಾಗ ಏನು ಮಾಡ್ದೆ, ಒಂದು ಬುತ್ತಿ ಕಟ್ಕೊಂಡು ನಡೆದಿದ್ರಿ, ಅವರಿ ಯಾರಿಗೆ ದಾನ ಕೊಡ್ಲಾರ ಮನುಷ್ಯ ದೇನಾಯಕ್ರಿ ಅವನ ಹೆಸರು, ಅವ್ನು ಬುತ್ತಿನ ಕೊಟ್ರಿ ನನಗೆ. ಅಲ್ರಿ ಈಗ ಒಂದು ಅರ್ಧ ಕಿಲೋಮೀಟ್ರ್ ನನ್ನ ತೋಟ ಅದ, ನಾ ತೋಟಕ್ಕೆ ಹೋಗಿ ಉಣ್ತೀನಿ ಬುತ್ತಿ ಹಾಕೊಳ್ಳಿ, ಏ ಇಲ್ಲೋ ನಿನ್ನ ಸರಿಯಾಗಿ ತಂದೆ ಬುತ್ತಿ ಉಣ್ಣೋತ ಅನ್ನು ಅನ್ನ ಠೀಕ್ ಅದ ಕೇಸಿ ಬುತ್ತಿ ನನಗೆ ಕೊಟ್ಟರು. ಹಾದಿ ಮೇಲೆ ಕುತ್ಕೊಂಡ ಅಲ್ಲೇ ನೀರು ಕುಡಿದ್ರಿ ಪ್ರೇಮ್ ಶೆಟ್ಟರ್ ಮೆಟ್ಟಿಗೆ ಮೇಲೆ, ನನಗೆ ಸ್ವತಕ್ಕಾಗಿದ್ರಿ ಸ್ವಂತ ಅನುಭವ ಸ್ವಂತ ಅನುಭವ. ಅನ್ನ
ಮತ್ತ ಮುದ್ಕದ್ ಹೋಗಣ ಅವ ದೇನ ಪಾದ್ರಿ ಮುಚ್ಚೋರ್ ಕಂಟ್ಯಾಕ ಕಂಟ್ಯಾಕ ಆಡಿಸಿ ಅಡಗ ಅಡಗನ ಹಿಂಗೆ ಕೈತಿ ಉದ್ದಿ ವಿಚಿತ್ರ ಆಟ ಹೊಲಕ್ ಹೋಗಾಡ್ದಾಗ ಹೊಲಕ್ ಹೋದ ಹೊಲಕ್ ಹೋಗಿಸಿ ಮತ್ತ ಮುತ್ತೋರ್ ಇಲ್ಲಿ ಕಂಟ್ಯಾಕ ಕಾಣಿಸ್ಯಾರ ಗೊತ್ತಮ್ಮ ನನಗೆ ಮುತ್ತೋರ್ ಇಲ್ಲಿ ಸಿಗಲೇ ಆಗಿರಲ್ಲ ಅಂತ ಇಲ್ಲಪ್ಪ ನಮ್ಗರಿ ಇಲ್ಲಿ ತೋಟಗ್ರಿ ಬಂದಿಲ್ಲ ಮುತ್ತ ತಂದ್ರು ಟೀಕ್ರದ ಮತ್ತೆ ಹೋಗಿ ತೋಟದಾಗ ಹೋಗಿ ಕೆಸಿ ನೀರಿಗೆ ಕುಡಿದು ಜನಕರ ಮೆಟ್ಟಿಗೆ ಹಾದ್ರಿ ಏನ್ರಿ ಏನ್ ಬಲ್ಲಕರ ಮತ್ತೆ ನೀವು ರೊಟ್ಟಿ ಬುತ್ತಿ ನನಗೆ ಕೊಟ್ರಿ ಮತ್ತೆ ನೀವೇನು ಉಂಡ್ರಿ ನಾ ಇಲ್ಲಿ ಹೋಗಿ ತೋಟಗು ಅಂತ ಏ ನನ್ನ ಬುತ್ತಿ ಇಲ್ಲದ ಶಂಕರ ನಾ ನಿನಗೆ ಬುತ್ತಿ ಕೊಟ್ಟಿಲ್ಲ ಅದೇನಕ್ಕೆ ಬರಲ್ಲಗತ್ರಿ ಬುತ್ತಿ ನಾ ನಿನ್ಗೆ ಕೊಟ್ಟಿಲ್ಲ ತಿರ್ಗಿ ಮತ್ತೆ ನೀವು ಉಂಡ್ರಿ ಏ ಇಲ್ಲಪ್ಪ ಇದು ಭದ್ರ ಮೇಲೆ ಬುತ್ತಿ ಇಟ್ಟಿದ್ ನೋಡಿ ನಾ ಯಾವ ಕೊಟ್ಟಿದ್ ಬುತ್ತಿ ಅಂದಿ ಹಿಡಿದೇನದ ಮುಟ್ಟೋರ್ ಮೇಲ ನಮ್ಮ ಸರಿ ಸಂಪತ್ತ ಸಣ್ಣವರು ನಮ್ಮ ಗಂಡರು ಮಕ್ಕಳು ಎಲ್ಲರೂ ರಾತ್ರಿ ಅವ್ರ ಕೂಡ ನೆನೆಸ್ತೇವ್ರಿ ಅವರು ನಮ್ಮ ಹೊಟ್ಟೆ ತುಂಬ ಅನ್ಕೊಂಡವ್ರಿ ಅವ್ರ ಬಾಧಕ್ಕೆ ಯಾವತ್ತ ನಾವು ಈಗ ನಿಮ್ಮ ತಾಂಡಗಳಲ್ಲದೆ ಮತ್ತೆ ನಿಮ್ಮ ಪಕ್ಕಕ್ಕಂದ ಅರ್ಜುನ್ಗಿ ತಾಂಡ ಅಂತ ಬರ್ತದ ಇನ್ನೊಂದು ತಾಂಡ ಅಂತ ಬರ್ತಾರ ಅವ್ರು ಇದೇ ಪ್ರಕಾರ ಒಂದು ಮಧ್ಯ ಮುಕ್ತ ಗ್ರಾಮ ಮಾಡ್ಯಾರೋ ಇಲ್ಲೋ ಸೀಲ್ ಹೋಗಿ ಶಡ್ಸಿದಲ್ಲಿ ತರ್ತಪ್ಪ ನೀವು ಚಾಲು ಮಾಡ್ರಿಂದ ಸೀಲ್ ಹೋಗಿದ ಏಪ್ಪ ಇನ್ನ ಅರ್ಧ ಹೊಲ ಹಂಗೆ ಅರ್ಧ ಡಿಕ್ಕಿ ಹಂಗೆ ಅದ ಇನ್ನ ಚೀಲ್ ಬೇಕು ಅಲ್ಲ ಇನ್ನೂ ಪಂಚಿಸ್ ತರ್ಲಿ ಅವನು ಇನ್ನ ಹೋಗಿ ಒಂದು ಪಂಚಿಸ್ ಚೀಲ್ ತಂದ ಇನ್ನ ಪಂಚಿ ಇನ್ನ ಹೆಂಗೋ ಇನ್ನ ಇನ್ನ ರಾಶಿನೇ ಇನ್ನ ನನಗೆ ಎಷ್ಟು ಸಾರಿ ಓಡಿಸ್ತಿರೋ ಶಂಬರ್ ಚೀಲ್ ಒಮ್ಮೆ ತರ್ತಿದಲ್ಲ ಮತ್ತೆ ಮೂರನೇ ಸಾರಿ ಹೋಗಿ ಪಂಚಿಸ್ ಚೀಲ್ ತಂದ್ರಿ ಅವ್ ಪಂಚಿಸ್ ಚೀಲ್ನು ಆ ಶಂಬರ್ ಚೀಲ್ನು ಮುಗಿದ್ರಿ ನಾ ಶೆಡ್ಜಿ ಬಲ್ಲಿ ಏನ್ ಹೇಳೋ ನಾ ಗಳಿಗೆ ಒಂದು ಚಂತನ ಮತ್ತ ಆ ಹಣಿ ಚೀಲ್ ಹಿಡ್ರಿ ಐದು ಎಕರೆದಾಗೆ ಎಕ್ಸೆಸ್ ಸಮೀಶೀಲ್ ಜೋಳ ಐತ್ರಿ ಇಷ್ಟ ನಮ್ಮ ಸ್ವತಕ್ಕ ಅನುಭವ ಆಗ್ಯದ್ರಿ ಅವ್ರ ಪೂರ್ಣ ನಮ್ಮ ಮ್ಯಾಲ ಬಹಳ ಅದ್ರಿ ಅವ್ರ ನಾವು ಪಾದಕ್ಕ ಸಾಷ್ಟಾಂಗ ನಮಸ್ಕಾರ ಮಾಡ್ತೇವೆ ಈಗ ನೀವು ಮಾಡಿರಲ್ಲ ನಿಮ್ಮ ತಾಂಡದವ್ರು ಮಾಡಿದ ಕೆಲಸ ಅಕ್ಕಪಕ್ಕದವ್ರ ಮೇಲೆ ಎಷ್ಟು ಪರಿಣಾಮವಾಗಿದೆ ಅಂದರೆ ಆಜು ಬಾಜು ಜನಗಳ ಮೇಲೆ ಕೆರೆ ಮೇಲೆ ಊರಿನ ಮೇಲೆ ದುದುನಿಯ ಮಡ್ಡಿ ಮೇಲೆ ಹರಿಜನರು ಅವರಾಗೆ ಮೊನ್ನೆ ದಿನ 25 ಜನರು ಬಂದು 25 ಮಂದಿ ಬಂದು ನಾವು ನಮ್ಮ ಓಣಿಯಲ್ಲಿ ದಾರು ಕುಡಿಯುವುದನ್ನು ಬಿಡುತ್ತೇವೆ ನೀವು ನಮ್ಮ ಓಣಿಗೆ ಬರಬೇಕೆಂದು ಹೇಳಿದ್ದಾರೆ ನಮ್ಮ ಓಣಿ ಬರ್ಬೇಕಂದ್ರೆ ನೀವೆಲ್ಲ ದಾರು ಬಂದ್ ಮಾಡಿದ್ರೆ ಬರ್ತೇವೆ ಅಂತ ಹೇಳಿದ್ರು ಅದಕ್ಕೆಲ್ಲರೂ ಇಲ್ಲ ನಮ್ಮ ಓಣಿಯಾಗ ದಾರು ಕುಡಿಯೋದು ಬಂದ್ ಮಾಡ್ತೇವೆ ನೀವು ನಮ್ಮ ಓಣಿ ಬರ್ಬೇಕು ಅಂತ ಹೇಳಿದ್ರಂತ ಅದಕ್ಕೆ ನಾಳೆ ಬೆಳಗ್ಗೆ 9 ಗಂಟೆಗೆ ಅಲ್ಲಿಗೆ ಆ ಗುರುಗಳು ದಯ ಮಾಡ್ತಾರಂತ ಅನುಕೂಲ ನೀವು ಬರ್ರಿ ಅಂತ ನಾಳೆ ವಿಶೇಷ ಏನಂದ್ರೆ ನಾಳೆ ಗ್ರಹಣ ಐತಿ ನಾಳೆಗೆ ಆ ಗ್ರಹ ಸೂರ್ಯನ ಗ್ರಹಣ ಅಲ್ಲ ಇದ್ದಿದ್ದ ಗ್ರಹ ಬಿಟ್ಟು ಹೋದ ಅವರಿಗೆ ನೀವು ಮಾಡಿದ ಕೆಲಸ ಎಷ್ಟು ಪರಿಣಾಮ ಆಗೈತಿ ಅಂತ ಎಲ್ಲ ಕಡೆ ನಾವು ಕುಡಿಲಿಕ್ಕೆ ಎಲ್ಲರಿಗೂ ಬಾಯಿ ಬರ್ತದೆ ಹಂಗಾಗ್ಬಿಟ್ಟತಿ ಮತ್ತೆ ನೀವು ಮಾಡಿದ ಒಳ್ಳೆ ಕೆಲಸ ಅದು ಅದು ಅಪ್ಪವ್ರ ಪುಣ್ಯರೇ ಅದು ಅಪ್ಪವ್ರ ಒಂದ್ ಕೈಯಿಂದ ತಾಳಿ ಆಗಲ್ಲ ನಿಮ್ಗೆ ಒಳ್ಳೆ ಗುರು ಸಿಕ್ಕಾರ ನೀವೆಲ್ಲ ಒಳ್ಳೆ ಭಕ್ತರಾಗಿರಿ ಹೌದಲ್ಲ ಅವ್ರು ಹೇಳಿ ಇದು ಎಲ್ಲ
ಪೈಲ ಸುರ್ವಿಗೆ ಸುರ್ವಿಗೆ ಲೇಡೀಸ್ ಗಳು ಬಂದಿರ ಸುರ್ವಿಗಿ ಲೇಡೀಸ್ ಗಳು ಬಂದಿರಲ್ಲ ಪೈಲ ಸುರ್ವಿಗೆ ನೀವು ಕುಡಿತಿದ್ರಲ್ಲ ಹಳೆಯಾಗ ನೀವು ಏನು ಮೆಸೇಜ್ಗಳು ಇದ್ರಲ್ಲ ಅವ್ರಿಗೆ ತ್ರಾಸಿತ್ತು ತ್ರಾಸ ಇದ್ ಬಿಡಕ್ಕೆ ಅವ್ರು ಅಜ್ಜಲ್ ಬಿಡ ಬಂದಿರಲ್ಲ ರೀ ಇದು ಮಾಡಿ ಹಿಂಗಿಂಗ್ ನಮ್ ತ್ರಾಸ ಹುಡಿ ಬಿಡಿ ಮಾಡ್ತಾ ಇದು ಮಾಡ್ತಾರೆ ಅಂತ ಹುಟ್ಟವ್ರು ಬಂದ್ರು ನಮ್ಮ ಮನೆ ಬರಕ ಚಲೋ ಐತ್ರಿ ನಮಗ ಹುಟ್ಟವ್ರು ನಮ್ಗೆ ಬಿಡಿಸಿದ್ರು ಈಗ ಬಿಡ್ತಿಲ್ಲ ಅಂತ ಕೇಸಿ ನನ್ನ ಹುಡಿಯಾಗ ರೊಕ್ಕ ಹಾಕಿದ್ರು ಆ ವಿಶ್ವಾಸ ಮೇಲೆ ಬಿಟ್ಟು ಬಿಟ್ಟಿದ್ರು ನಿಮ್ ನಿಮ್ ಹೆಂಡ ಏನಂತೀರ ನಮ್ ನಾಟ ಕರೆಕ್ಟ್ ನನ್ನ ನಾಟ ದಾರು ಕೊಡೋದು ನನ್ನ ನಾಟ ಕರೆಕ್ಟ್ ನಾ ಚಲೋ ಚಲೋ ಅವ್ರಿಗೆ ಬಗ್ಸಿದ್ರಿ ನಾ ಅಂದವ್ರಿ ಬಗ್ಸಿದ ಹೌದ್ರಿ ಒಂದ್ ನಾ ಅಡಿಗಡಿ ಆಗಿದೆ ನಾವು ನೋಡ್ಬೇಕಿದ್ದೇವೆ ನಾವು ಮನೆಗೆ ಬರ್ತಿದ್ದೇವೆ ನಮ್ಮ ಮನೆವಾರ ಮುಟ್ಟವ್ರು ಬಂದ್ರು ನನಗೆ ಬಿಡಿಸಿದ್ರು ನಮ್ಮ ಮನೆ ಚಂದ ದಿವಸ ನಾಲ್ಕು ತಾಂಡಕ್ಕೆ 20,000 ರೂಪಾಯಿ ಉಳಿದ ದಿವಸ ರೀ 20,000 ರೂಪಾಯಿ ದಿನ ಉಳಿಲಾಗತ್ತಲ್ರಿ ನಮ್ಮ ತಾಂಡಗಳು ಅವ್ರು ಬಂದಿದ್ರು ನಮ್ದು ಎಲ್ಲ ನಮ್ ನಾಶ ಆಗಿ ನಡೀತಿ ಜೀವನ ಏನಾಯ್ತು ಯಾರಿಗೇನಂದು ಯಾರಿಗೇನಿಲ್ಲತ್ತೋ ರಾತ್ರಿ ತಿನ್ನಕ ಯಾರಿಗ ಬೇಯ್ದು ಬಂದ್ ನಮ್ದೇ ಎದಿ ಉಳಿತಿ ನಮ್ದೇ ಮುಂಜಾಳೆ ಸಾಕೆ ಹೊರಗ್ರಿ ಬಂದ ಯಾರು ನಾ ಯಾರಿಗ ಬೈದಿರ್ಬೇಕು ನನಗ ಯಾರು ಹೊಡಿತಾರ ಭಯ ಭಯ ಹೆಣ್ಮಕ್ಳು ಬೈದಿದ್ದಂತೆ ಕುಡ್ದವ್ರಿಗೆ ನಮಗ್ ಬೈದಿದ್ರಿ ನಮ್ಮ ಮನ್ನ ಅದವ್ರ ಮನ್ ಬಂದಾಗ ಅವ ಕುಡ್ದ ಕಿಸಿಂದ ರೋಡ್ದಾಗ ಎಲ್ಲರಿಗ ಅವ್ರ ಕಿಶನ ಅಣ್ಣನಾದಿಲ್ಲ ಅಪ್ಪ ಅನ್ನೋದಿಲ್ಲ ತಂಗಿ ಅನ್ನೋದಿಲ್ಲ ಅಕ್ಕ ಬಾಯಾಗ ಏನು ಬಂದಿದೆ ಚಲೋ ಮೇಡಮ್ ಅವ ಬೈತ ಅವ್ರ ಹೆಣ್ಮಕ್ಳು ಮಕ್ಕಳು ಸಿರಿಸಿದ್ದರ್ರಿ ಅವ್ನ ಕಾಲಾಗೆ ಎಲ್ಲ ಅಡ್ಮಿಟ್ ಮಾಡಿ ತಗೊಂಡ್ರೆ ಅವ್ರ ಮುಂದೆ ಅವನು ಸ್ವಚ್ಛ ಬಿಟ್ಟನ್ರಿ ಏನಂದ್ರಿ ನೋಡ್ರಿ ಮತ್ತೆ ಅವರು ನಾವು ಚಂದಾನ ಕೆಲಸ ಮಾಡ್ತೀನಿ ಮೈ ಬ್ಯಾನ್ ಆಗ್ತದ ಚಂದಿಗೆ ತಗೋತೀನಿ ಮತ್ತೆ ಅವ್ರು ಒಂದೇ ಸಲ ಹಗಲ್ ತಗೊಳ್ಳಲ್ರಿ ಅತ್ ನಮ್ಮ ಅಜ್ಜವ್ರಿಗೆ ಹೇಳಿದ್ರಿ ಹಿಂಗ ಅಂದ ತಗೋಪ್ಪ ಅಂತ ಹೇಳಿ ಬಿಟ್ಟು ಬಿಟ್ಟ್ರಿ ಮುತ್ತೆ ಅವ್ರ ಮುಂದೆ ಬಿಟ್ಟು ಅಜ್ಜವ್ರ ಕಡೆದ ನಮಗೆ ಸುಖ ಬೇಕು ಆಶೀರ್ವಾದ ನಾವು ಅವ್ರ ಸಲಕ್ಕೆ ಏನ್ ಬೆಳ್ಕೊಬೇಕು ನಾವು ಏನ್ ಬೆಳ್ಕೋಬೇಕು ಅವಿಷ್ಯ ಒಂದ್ ಚಂಬರ್ ವರ್ಷ ಇದಕ್ಕೂ ನಮ್ಮ ಅಜ್ಜವ್ರು ಹಿಂಗೆ ಅಂತ ಹೇಳಿ ಇದು ಬೆಳ್ಕೊಳಕ ಹೇಳ್ರಿ ಮತ್ತೊಂದು ಅಂದನದೇನು ನಮ್ಮ ಅಜ್ಜವ್ರಿಗೆ ಅನಂತ ಕಾಲದ ಕಾಲಕ್ಕೆ ಸಿಗ್ಲಿ ತೀರ್ಥಾಲ ತೀರ್ಥಾರೊಂದು ಪ್ರಧಾನ ಆಗಲಿ ಏನೇ ಇಲ್ಲ ಬೇಡ ರೊಟ್ಟು ರೊಟ್ಟು ಹೂ ಬಿಟ್ಟು ಅವ್ರು ಹಿಂಗೆ ಜನ ಕಲ್ಯಾಣ ಮಾಡ್ಲಿ ಅವ್ರಿಗೆ ಅನಂತ ಕಾಲದಲ್ಲಿ ಕಾಲ ಸಿಗ್ತಾರೆ.